ನನ್ನ ಮಗ ಗುಹೆ ಇದ್ದಾನಲ್ಲ, ನನ್ನ ಮಗ ಕಡಪ ಇದ್ದಾನಲ್ಲ, ನನ್ನ
ಇವರನ್ನೆಲ್ಲ ಯಾವ ರೀತಿಯಲ್ಲಿ ನಾನು ನಿತ್ಯ ನೋಡ್ತಾ ಇದ್ದೇನೋ ಹರಸುತ್ತಾ ಇದ್ದೇನೋ ಇವರ ಸಾರಿನಲ್ಲಿ ನೀನು ಅಪ್ಪ ಏನು ಹೆಂಡತಿ ಮಕ್ಕಳನ್ನು ದೇವರನ್ನು ನೋಡಲಿಕ್ಕೆ ಹೋಗುವಾಗ ಕರ್ಕೊಂಡು ಹೋದ್ರೆ ಅಲ್ಲಿ ದೇವರನ್ನು ನೋಡುವುದರ ಬದಲು ಅವರನ್ನೇ ನೋಡಿಕೊಳ್ಬೇಕಾದ ಹಾಗಾಗಿ ಯಾವ ದೇವಸ್ಥಾನಕ್ಕೆ ಹೋಗುವಾಗ ಹೆಂಡತಿ ಮಕ್ಕಳನ್ನು ಕರ್ಕೊಂಡು ಹೋಗ್ತಾರೆ ದೈವದ ದೃಷ್ಟಿ ಒಂದು ಬೇರಿರ್ತದೆ ಮಾನವ ದೃಷ್ಟಿ ಒಂದಿರ್ತದೆ ಹೀಗಿರುವಾಗ ಮತ್ತೊಬ್ಬ ಅನ್ಯ ದೃಷ್ಟಿಯನ್ನು ಮಾಡ್ತಾನೆ ಎಂಬುದಕ್ಕೆ ಬೇಕಾಗಿ ನಾವು ಮಾಡಬೇಕಾದ ಕರ್ತವ್ಯದಲ್ಲಿ ನಾವು ಯಾವ ಸಾಧ್ಯ ಯಾಕಂದ್ರೆ ಕಣ್ಣು ಎಂಬುದು ಎಲ್ಲವೂ ಲೋಕಕ್ಕೆ ಬಂದಿರ್ತದೆ ಆ ಕಣ್ಣಿಗೆ ದೋಷ ಬರುತ್ತೆ ಹೆಂಡಿಗೆ ದೋಷ ಬರುವುದಿಲ್ಲ ಆದ್ರೆ ಯೋಚನೆ ಮಾಡಬೇಕ ಪಾರ್ವತಿ ಇದ್ದಾಳೆ ಅವಳು ಪೂಜೆ ಮಾಡುವುದಕ್ಕೆ ಬೇಕಾಗಿ ಕಡಲ ಮರಿಗೆ ತಾಗಿದ ಮೀನು ಸಿಗಲಿಲ್ಲ ಮೀನು ಸಿಗಲಿಲ್ಲ ಬಲವಾಗಿ ಶಿಶುವೊಂದು ಸಿಕ್ಕಿತು ವರುಣದೇವರ ಸಾನ್ನಿಧ್ಯದಲ್ಲಿ ಒಪ್ಪಿಸಿದರು ಪೂರ್ವಾಪರ ತಿಳಿಯುವುದಕ್ಕೆ ಬೇಕಾಗಿ ವರುಣದೇವ ಬ್ರಹ್ಮಲೋಕವನ್ನು ಸೇರಿದ ಬ್ರಹ್ಮದೇವರಲ್ಲಿ ಪ್ರಶ್ನೆ ಮಾಡಿದ ಯಾವ ಬ್ರಹ್ಮದೇವರು ಹೇಳಿದರಂತೆ ಈಶ್ವರನ ಮೂರನೆಯ ಮುರಿಗಣ್ಣಿನಿಂದ ಹೊರಟಂತಹ ಕಿಡಿಯ ಪರಿಣಾಮವಾಗಿ ಸಮುದ್ರಕ್ಕೆ ಯಾವಾಗವಿತ್ತು ಅಲ್ಲಿ ಉದಿಸಿದ ಶಿಶುವನ್ನು ಹಾಗೆ ಹಾಗೆಂದು ಒಂದು ಸಲ ಮನಸ್ಸೆಳೆದು ತೊಡೆಯ ಮೇಲೆ ಕುಳ್ಳಿರಿಸಿ ಮಗುವ ನಮ್ಮೆ ಆರೋಗಿಸುವುದಕ್ಕೂ ಅಲ್ಲ ಅಪ್ಪುವುದಕ್ಕೆ ಹೊರಟು ಬ್ರಹ್ಮದೇವರು ವರುಣದೇವರು ಹೇಳಿದಂತೆ ನೀವೇ ಒಂದು ನಾಮಕರಣವನ್ನು ಮಾಡಬೇಕು ದೇವರೇ ಇನ್ನೇನು ಹೆಸರು ಇಡಬೇಕಂತ ಹೊತ್ತಿರಲಿ ಪಕ್ಕದ ಸ್ಫೂರ್ತಿಯಿಂದ ಆ ಬ್ರಹ್ಮದೇವರ ಗಜವನ್ನು ಅಲುಗಾಡಿಸಿದರು ಆ ಕ್ಷಣದಲ್ಲಿ ಬ್ರಹ್ಮನ ಕಣ್ಣುಗಳಲ್ಲಿ ನೀರು ಸುರಿಯಿತು ಅದನ್ನು ಆಧರಿಸಿತ್ತು ಆ ಶಿಶು ಅದೇ ಕಾಲಕ್ಕೆ ಬ್ರಹ್ಮದೇವ ಹೇಳಿದರು ಈ ಶಿಶುವಿಗೆ ಹೆಸರು ಬೇರೆ ಯಾವುದು ಬೇಡ ಜಲಂಧರ ಅನ್ನುವ ಹಾಗೆ ನಾಮಕರಣ ಮಾಡಿದ್ದೀನಿ ಪರ್ಯಾಯವಾಗಿ ಯೋಚನೆ ಮಾಡಿದರೆ ಜಲದಲ್ಲಿ ಸಿಕ್ಕಿದ ಜಲವೇ ಆಧರಿಸಿತು ಅಲ್ಲಿಯೂ ಜಲಂಧರ ಬ್ರಹ್ಮದೇವರ ಕಣ್ಣೀರನ್ನು ಆಧರಿಸಿತ್ತು ಆದ್ರಿಂದಲೂ ಜಲಂಧರ ಆ ಜಲಂಧರ ಬೇರೆ ಯಾರೋ ಶಿವನ ಹಣೆಗಣ್ಣಿನ ಬಿಂಬ ಅದರ ಬೂದಿಯಿಂದ ಆತ ಹುಟ್ಟಿಕೊಂಡ ಆ ಬಳಿಕ ಅವನನ್ನು ಬೆಳೆಸಿದ್ದು ವರುಣದೇವ ಯಾಕಂದ್ರೆ ಸಮುದ್ರದಲ್ಲಿ ಆತ ಸಿಕ್ಕಿದ ಕಾರಣ ವರುಣನ ಕೈ ಸೇರಿ ಹೋದ ಅವನು ದೇವನೇ ಜನ್ಮಕ್ಕೆ ಕಾರಣನಾದವನು ದೇವನು ಆದರೆ ಆತ
ರಾಕ್ಷಸರ ಸಹವಾಸದಿಂದ ದುಷ್ಟ ವ್ಯಕ್ತಿಯಾಗಿ ಬೆಳೆಯುತ್ತಾ ಇದ್ದಾನೆ. ಸ್ವರ್ಗದ ಮೇಲೆ ಕಣ್ಣಿಟ್ಟಿದ್ದಾನೆ ಇತ್ಯಾದಿ. ಹೀಗೆ ಅಮ್ಮನಿಗೂ ಹೆಂಡತಿಗೂ ಜಗಳ ಆದಾಗ ಗೃಹಸ್ಥ ಏನು ಮಾಡಬೇಕು? ಆ ಸಂಕಟದಲ್ಲಿ ನಾನು ಈಗ ಮೊದಲು ಕಾಣಿಸ್ತೇನೆ. ಏನ್ ಮಾಡುದು ಈ ಪ್ರಸಂಗದಲ್ಲಿ? ಸ್ವಾಮಿ Come on,
Thank you.
ನನ್ನ ಮನದ ಆಸೆ ಏನು ಜಲಂಧರ ನೀರಿನಲ್ಲಿ ಹುಟ್ಟಿದ ಕಾರಣ ಸಂಬಂಧದಲ್ಲಿ ನನಗೆ ತಮ್ಮ ಸಮುದ್ರದಲ್ಲಿ ಹುಟ್ಟಿದ ಹೌದು ನೀನು ಸಮುದ್ರ ನಾನು ಸಮುದ್ರದಲ್ಲಿ ಹುಟ್ಟಿದವಳು ಸಮುದ್ರ ಮಂಥನದಲ್ಲಿ ಹುಟ್ಟಿದ್ದು ಹೌದು ನೀನು ಹುಟ್ಟಿದ ಕಾರಣ ನೀರಿನಲ್ಲಿ ಭಸ್ಮ ಹಣಗಣ್ಣಿನ ಬೆಂಕಿಯನ್ನು ಎಸೆದ ಕಾರಣ ಹುಟ್ಟಿದ ಆದ ಕಾರಣ ನನಗೆ ಸಂಬಂಧದವ ತಮ್ಮನಾಗ್ತಾನೆ ಹೀಗಿರುವಾಗ ತಮ್ಮನನ್ನು ನೋಡಬೇಕೆಂಬ ಆಸೆ ಅಕ್ಕನಿಗೆ ಆದ್ರೆ ತಪ್ಪೇ ಹೇಳಿ ತಪ್ಪಾಗುವುದಕ್ಕೆ ಸಾಧ್ಯವಿಲ್ಲ ಆದ ಕಾರಣ ಈ ಹೊತ್ತಿನಲ್ಲಿ ನನ್ನ ತಮ್ಮನನ್ನು ಕಣ್ಣಾರೆ ಕಾಣಬೇಕೆಂಬ ಆಸೆ ಅಧಿಕವಾಗುತ್ತಾ ಇದೆ ಅಂತಹ ಆಸೆ ಇದ್ರೆ ನಿಮ್ಮಲ್ಲೇ ಹೇಳಿಕೊಳ್ಳಬೇಕಷ್ಟೇ ಅಲ್ಲದೆ ಮತ್ತೆ ನಾನು ಯಾರಲ್ಲಿ ಹೇಳಿಕೊಳ್ಳಲು ಸಾಧ್ಯವಿದೆ ಆದ ಕಾರಣ ಪ್ರಭು ನನ್ನ ಸಂಪತ್ತನ್ನು ಜನನನ್ನು ಕಾಣಬೇಕು ಅಷ್ಟು ಸಿಟ್ಟು ಮಾಡಿಕೊಂಡ್ರೆ
ನಮ್ಮ ದಾಂಪತ್ಯದ ಕಥೆ ನನ್ನ ಮನಸ್ಸಿಗೆ ಬೇಸರ ಆಗ್ತದೆ ನೋಡಿ ಇಬ್ಬರು ಪರಸ್ಪರ ನಗಾಡುತ್ತಾ ಪ್ರೀತಿ ನಂಬಿಕೆಗಳನ್ನು ಹಂಚಿಕೊಂಡು ಬಾಳಿದ್ರೆ ಮಾತ್ರ ದಾಂಪತ್ಯ ಇಲ್ದಿದ್ರೆ ಅದಕ್ಕಿಂತ ದೊಡ್ಡ ನರಕ ಬೇರೆ ಯಾವುದೂ ಇಲ್ಲ ಅಲ್ವೇ ನೋಡು ನಾನು ಹೇಳುವುದನ್ನು ಹೇಳಿದ್ದೆ ನೀನಲ್ಲಿ ಹೋಗಲೇಬೇಕು ಹೋಗಲೇಬೇಕು ಸಿಂಧೂತಿ ಪಟ್ಟಣದ ಅರಸನ ನೀನಲ್ಲಿ ಹೋದ ವಿಷ್ಣುವಿನ ಹೆಂಡತಿಯನ್ನು ಹಿಡಿದು ಶಿಕ್ಷಿಸಿದ್ರೆ ಏನ್ ಮಾಡ್ತೀನಿ ಖಂಡಿತ ಸಾಧ್ಯವಿಲ್ಲಂತಹ